ವಿಚಾರ ಸಾರ ಪರಮಾಂ ಆದ್ಯಾಂ ಜಗದ್ವ್ಯಾಪಿನೀಂ ಎಂಬುದಾಗಿ ಸರಸ್ವತಿಯನ್ನು ಕೊಂಡಾಡಿದ್ದಾರೆ. ಇಂತಹ ಸಾರಸ್ವತ ಲೋಕ ಕೊಚಿದಿವ ರವಿರ್ಚಾಡ್ಯಚ್ಛೇದಿ ಕೊಚಿತ್ ಪ್ರಚುರತರದ್ಯುತಿರಿವ ಚಮತ್ಕಾರಿ, ಸೂರ್ಯನಂತೆ ಆಲಸ್ಯವನ್ನು ಹೊಡೆದೋಡಿಸುವಂತಹದ್ದು, ಮಿಂಚಿನಂತೆ ಚಮತ್ಕಾರ ಭರಿತವಾದದ್ದು, ಚಂದ್ರನಂತೆ ಮೃದುವಾದದ್ದು, ಶಿಖಿಯಂತೆ ಅಗ್ನಿಯಂತೆ ಅನೃಜು ಸರಳವಲ್ಲದ್ದು. ಏಕೆಂದರೆ ಫ್ಲೇಮ್ಸ್ ಅಗ್ನಿಯ ಒಂದು ಜ್ವಾಲೆಗಳು ಆ ಕಡೆ ಈ ಕಡೆ ಹೋಗ್ತಾ ಇರ್ತವೆ, ಗಾಳಿ ಬಂದಾಗ ಹೋಗ್ತಾ ಇರ್ತದೆ, ಆ ಕಾರಣಕ್ಕಾಗಿ ಸರಳ ರೇಖೆಯಲ್ಲಿ ಉರಿಯುವಂಥದ್ದಲ್ಲ ಅಗ್ನಿ. ಹಾಗೆ ಪ್ರದೀಪವಾದ ಉಜ್ವಲ ದೀಪದಂತೆ ಉಜ್ವಲವಾದ ಬೆಳಕನ್ನು ಕೊಟ್ಟು ಜ್ಞಾನವನ್ನು ಬೆಳಗಿಸಿ ಅಂಧಕಾರವನ್ನು ಕಳೆಯುವಂಥದ್ದು. ಆದ್ದರಿಂದ ಸಾರಸ್ವತಂ ಕ್ವಚಿತ್ ಪ್ರಚುರತರದ್ಯುತಿರಿವ ಚಮತ್ಕಾರಿ ಶಿಖಿವದನ್ರುಜು ವಿಜಯ ಕಿಮಪಿ ಜ್ಯೋತಿ ಸಾರಸ್ವತಂ ತದುಪಾಸ್ಮಹಿ. ಆದ್ದರಿಂದ ಈ ಸರಸ್ವತಿಯ ಒಂದು ಅನುಗ್ರಹವಾದಂತಹ ಸಾರಸ್ವತ ಲೋಕ ಇದೆಯಲ್ಲ, ಇದು ಜಗತ್ತಿನಲ್ಲೇ ವಿಜಯವನ್ನು ಪಡೆದಂತಹದ್ದು. ಆದ್ದರಿಂದ ಈ ಸಾರಸ್ವತ ಲೋಕಕ್ಕೆ ನಾವು ಖಂಡಿತ ನಮಿಸಬೇಕು. ಈ ಸಾರಸ್ವತ ಲೋಕವೊಂದು ಇಲ್ಲ ಅಂತಾಗಿದ್ದರೆ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಿತ್ತು. ಪ್ರಪಂಚ ನಿಂತಿರುವುದೇ ಎಲ್ಲ ಶಾಸ್ತ್ರಗಳು ಕೂಡ, ವಿಜ್ಞಾನ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲ ಶಾಸ್ತ್ರಗಳು ಕೂಡ ಈ ಸಾರಸ್ವತ ಲೋಕದಲ್ಲಿಯೇ ಬರುವಂಥದ್ದು. ಆದ್ದರಿಂದ ಈ ಸಾರಸ್ವತ ಲೋಕ ಜಗತ್ತಿನ ಒಂದು ಅವಿಭಾಜ್ಯವಾದ ಅಂಗವಾಗಿ ವಿಜಯಿಸ್ತಾ ಜಗತ್ತನ್ನೇ ಬೆಳಗ್ತಾ ಇದೆ, ಸಾರಸ್ವತ ಲೋಕದ ಜ್ಯೋತಿ ಅಂತ ಹೇಳಿ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ. ಇದನ್ನು ಇವತ್ತು ಯಾಕೆ ಹೇಳಿದರೆ, ಇವತ್ತು ಕೊನೆಯ ಸುಭಾಷಿತ, ಈ ಸಾರಸ್ವತ ಲೋಕದ ಒಂದು ಪ್ರಮುಖ ಭಾಗವಂತ ಆದಂತಹ ಸುಭಾಷಿತ ಲೋಕದ 108 ಮಜಲುಗಳನ್ನು ನಾವು ಸವೆದಿದ್ದೇವೆ. ಆದ್ದರಿಂದ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿ ಎನ್ನುವಂತಹ ಅತ್ಯುತ್ತಮವಾದಂತಹ ಒಂದು ರಚನೆಯನ್ನು ಮಾಡಿದ ನಂತರ 100 ಶ್ಲೋಕಗಳನ್ನು ತಾಂತ್ರಿಕ ಸ್ತೋತ್ರ ಗ್ರಂಥ, ಅದು ತಂತ್ರಶಾಸ್ತ್ರದಲ್ಲಿಯೂ ಸ್ತೋತ್ರ ರೂಪವಾಗಿಯೂ ಜಗತ್ತಿನಲ್ಲೇ ಅತ್ಯದ್ಭುತವಾದಂತಹ ಒಂದು ರಚನೆ. ಆ ಸೌಂದರ್ಯ ಲಹರಿಯನ್ನು ಬರೆದಂತಹ ಮಹಾನುಭಾವರು ಏನು ಇಲ್ಲ ಅದರಲ್ಲಿ. ಶಂಕರ ಭಗವತ್ಪಾದರು ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರದೀಪಜ್ವಾಲಾಭಿರ್ ದಿವಸಕರಣಿ ರಾಜನ ವಿಧಿ ಸುಧಾಸೂತೆ ಚಂದ್ರೋಪಲ ಜಲ ವೈರಕ್ಯ ರಚನ ಸ್ವಕೀಯೈರಂಭೋಭಿ ಸಲಿಲ್ನದಿ ಸವಿತ್ಯಕರಣಂ ತ್ವದೀಯಾಭಿರ್ವಾಗ್ಭಿಗಿ ತವ ಜನನಿ ವಾಚಾಂ ಸ್ತುತಿರಿಯಂ. ಅಂತ ತಾಯಿ, ಜಗತ್ತಿನಲ್ಲಿ ನಾವು ಸೂರ್ಯನಿಗೆ ಮಂಗಳಾರತಿಯನ್ನು ಮಾಡ್ತೇವೆ. ಸೂರ್ಯನಿಗೆ ಆರತಿಯನ್ನು ಮಾಡಬೇಕಾದ್ರೆ ಸೂರ್ಯನಿಗೇನು ಆರತಿ ಬೆಳಕಿನ ಅವಶ್ಯಕತೆ ಇಲ್ಲ, ಹೇಗೆ ಚಂದ್ರನಿಗೆ, ಚಂದ್ರಕಾಂತಾಶರಿಯ ಮೇಲೆ ಚಂದ್ರನ ಕಿರಣ ಬಿದ್ದಾಗ ಅದು ಕರಗಿ ನೀರಾಗ್ತದೆ, ಆ ಚಂದ್ರಕಾಂತಾಶರಿಯ ನೀರನ್ನು ನಾವು ಅರ್ಘ್ಯವಾಗಿ ಚಂದ್ರನಿಗೆ ಕೊಟ್ಟರೆ, ಸಾಗರಕ್ಕೆ, ಸಾಗರದ ಅಧಿದೇವತೆಯಾದ ವರುಣನಿಗೆ ಜಲದಿಂದ ಅರ್ಘ್ಯವನ್ನು ಕೊಟ್ಟರೆ ಹೇಗೆ ಅವರಿಗದು ಅವರಿಗೋಸ್ಕರ ಕೊಡದೆ ನಮಗೋಸ್ಕರ ಕೊಡ್ತೇವಿಯೋ, ಏಕೆಂದರೆ ಅವರಿಗದರ ಅವಶ್ಯಕತೆ ಇಲ್ಲ. ಹಾಗೆ ತ್ವದೀಯ ಬರುವಾಗ್ಭಿಗೆ ತವ ಜನನಿ ವಾಚಾಂ ಸ್ತುತಿರಿಯಂ. ತಾಯಿ, ನೀನು ಕೊಟ್ಟಿರುವಂತಹ ವಿದ್ಯೆ, ನೀನು ಕೊಟ್ಟಿರುವಂತಹ ಬುದ್ಧಿಶಕ್ತಿ, ನೀನು ಕೊಟ್ಟಿರುವಂತಹ ಜ್ಞಾನಶಕ್ತಿ, ನೀನು ಕೊಟ್ಟಿರುವಂತಹ ವಾಕ್ಶಕ್ತಿ, ನೀನು ಕೊಟ್ಟಿರುವ ವಾಕ್ಶಕ್ತಿಯನ್ನು ಜಗಜ್ಜನನಿ, ನೀನು ಕೊಟ್ಟಿರುವ ವಾಕ್ಶಕ್ತಿಯಿಂದ ನಿನ್ನನ್ನು ಮಾಡಿರುವಂತಹ ಈ ಸ್ತುತಿ ಇದು ನನಗೆ ಸಮರ್ಪಣೆ ಎಂಬುದಾಗಿ ಶಂಕರ ಭಗವತ್ಪಾದರಂತಹ ಶಿವನ ಸಾಕ್ಷಾತ್ ಪರಶಿವನ ಅವತಾರ ರೂಪಿಯಾದಂತಹ ಜ್ಞಾನಿಗಳು ಹೇಳ್ತಾರೆ. ಅಂದಮೇಲೆ ನಾವು ಒಂದು ಧೂಳಿನ ಕಣವೂ ಅಲ್ಲ ಅವರ ಮುಂದೆ. ಆದ್ದರಿಂದ ನಾವು ಈ ಸಾರಸ್ವತ ಲೋಕದ ಆರಾಧನೆಯ ಅಂಗವಾಗಿ ಮಾಡಿರುವಂತಹ ಈ 108 ಸುಭಾಷಿತಗಳನ್ನು ಆ ಸಾಯಿನಾರಾಯಣನ ಭಗವಂತನ ಪಾದಾರವಿಂದಗಳಲ್ಲಿ ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನನ್ನ ಗುರುವಾದಂತಹ ಶ್ರೀಯುತ ನೀವಣೆ ಗಣೇಶ್ ಭಟ್ರು, ಶ್ರೇಷ್ಠ ಹರಿಕೀರ್ತನ ಕಲಾವಿದರು, ಯಕ್ಷಗಾನ ಕಲಾವಿದರು, ಭಾಗವತ ಪುರಾಣಾದಿ ಪ್ರವಚನಕಾರರು, ಹಾಗೆ ತಾಳಮದ್ದಲೆ ಅರ್ಥಧಾರಿಗಳು, ಇಂತಹ
ಶ್ರೀ ತನಿವಣೆ ಗಣೇಶ ಭಟ್ರಿಗೆ ಅವರ ಪಾದಕಮಲಗಳಿಂದ ನಮಸ್ಕಾರಗಳು ಸಮರ್ಪಣೆ ಮಾಡ್ತೇನೆ. ಹಾಗೆ ಯೋಂತ ಪ್ರವೇಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರಸ್ವಧಾಂನ ಅನ್ಯಾಷ್ಟ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತಿ ಪುರುಷಾಯ ತುಭ್ಯಂ ಅಂತ ಹೇಳ್ತಾ ನನ್ನ ಮೂಲಕ ಈ 108 ಸುಭಾಷಿತಗಳನ್ನು ನುಡಿಸಿದಂತಹ ಆ ಭಗವಂತನಿಗೆ ನಮಸ್ಕಾರ ಮಾಡ್ತಾ ನನ್ನ ಈ 108 ಪುಷ್ಪಗಳ ಮಾಲಿಕೆಯನ್ನು ನಿಮಗೆ ನಿಮ್ಮ ಎದುರು ಇಡ್ತಾ ಇದ್ದೇನೆ. ಮುಂದೆ ಇನ್ನೊಂದು ತಿಂಗಳ ನಂತರ ಪುನಃ ವಿಶೇಷವಾದ ಒಂದು ಹೊಸ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ನಮಸ್ಕಾರ.